नमस्कार वीक्षकरे, वेलकम बैक टू माय चैनल। सो इवत्तिन टैरो रीडिंग यावा विचारवागी माड्ता इदीनि अंद्रे नीवु इष्टपडुव व्यक्ति निमगे अर्हरागिरुवंतवर अन्नुव ओंदु क्वेश्चन अंद्रे नीवोब्बरन्न तुंबा प्रीतिसुत्तिर्तीर आदरे आ व्यक्ति निमगे अर्हर इल्वा अन्नुवंत ओंदु प्रश्ने निमगे एष्टो सल भाववागिरुत्ते। बेसिकली आ क्वेश्चन बरलेबारदु। ओके, इन अ वे साइकोलॉजी ऐन हेळुत्ते आ क्वेश्चन नमगे बारी बारी बर्ता इदे ओब्ब व्यक्ति बग्गे इवर नम लाइफ अल्लि निजवाग्लु वर्थ इदार इवरिगे नानु कोड्ता इरुवंत टाइम बेस्ट आगिदेया अंद्रे नानु इष्टेल्ल इन्वेस्ट माड्ता इरोदु नन्न टाइम एनर्जि एल्ल बेस्ट आगिदेया अन्नुवंत क्वेश्चन आक्चुअली बरबारदु। बर्ता इदे अंद्रे ओंदु एष्टो असहनेगळु प्रॉब्लम्स गळु मूडि बर्ता इदे रिलेशनशिप नल्लि अंत अर्थ। ಆದರೂ ಕೂಡ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ। ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಇಷ್ಟಪಡುವಂಥ ವ್ಯಕ್ತಿನ ನೆನೆಸ್ಕೊಂಡು ಇಲ್ಲಿ ಕಾರ್ಡ್ ಪೈಲ್ ಇದೆ ಮೂರು, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ। ಮೊದಲನೆಯದು, ಎರಡನೇದು ಹಾಗೂ ಮೂರನೇದು, ಮತ್ತು ಒಂದಷ್ಟು ಏಂಜಲ್ ಮೆಸೇಜಸ್, ಜನರಲ್ ಮೆಸೇಜಸ್ ಕೂಡ ನಿಮಗೆ ನಾನು ಟ್ಯಾರೋ ರೀಡಿಂಗ್ ಮುಖಾಂತರ ಕೊಡ್ತೀನಿ। ಇದು ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಕಂಡೀಷನ್ ಬಗ್ಗೆ ಕೂಡ ಒಂದಷ್ಟು ಗೈಡೆನ್ಸ್ ಕೊಡುತ್ತೆ। ಅಂದರೆ ವರ್ತ್ ಇದೆಯಾ ಇಷ್ಟೆಲ್ಲ ನೀವಿರೋದು, ನಿಮಗೆ ತುಂಬ ನೋವು ಕೊಡ್ತಾ ಇದೆ ಈ ರಿಲೇಷನ್ಶಿಪ್ ಅಂದರೆ ನಿಜವಾಗ್ಲೂ ಅದು ಬೇಕಾ ಬೇಡವಾ ಅನ್ನುವಂಥ ಕ್ವೆಶನ್ ಕೂಡ ನಮಗೆ ಬಂದ್ಬಿಡುತ್ತೆ। ಆ ಕ್ವೆಶನ್ ಬರ್ತಾ ಇದೆ ಅಂದರೆ ಅಲ್ಲಿ ಏನೋ ಅಷ್ಟು ವಿಚಾರಗಳು ನಿಮಗೆ, ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸ್ಗಳು ನೀವು ಅನುಭವಿಸಿದ್ದೀರಾ ಅಂತ ಅರ್ಥ। ಎನಿ ಹಾವ್ ಲೆಟ್ ಮೀ ಕಮ್ ಟು ದ ಟ್ಯಾರೋ ರೀಡಿಂಗ್ ಥಿಂಗ್। ಇಲ್ಲಿ ಮೂರು ಕಾರ್ಡ್ ಪೈಲ್ನಲ್ಲಿ ನೀವು ಆ ವ್ಯಕ್ತಿನ ನೆನೆಸ್ಕೊಂಡು ಸೆಲೆಕ್ಟ್ ಮಾಡಿ। ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಮೊದಲನೇದು, ಎರಡನೇದು ಹಾಗೂ ಮೂರನೇ ಕಾರ್ಡ್ ಪೈಲ್। ಸೊ ಎಂದಿನಂತೆ ನಾನು ಯಾವಾಗಲೂ ಮೊದಲನೆಯ ಕಾರ್ಡ್ ಪೈಲಿಂದನೇ ರೀಡಿಂಗ್ನ ಮಾಡ್ತೀನಿ। ಸೊ ಲೆಟ್ ಮೀ ಸ್ಟಾರ್ಟ್। ಇದು ಮೊದಲನೆಯ ಕಾರ್ಡ್ ಪೈಲ್ ಆಗಿದೆ। ಆ ವ್ಯಕ್ತಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರು ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರಾಗಿದ್ದಾರಾ, ಆರ್ ದೇ ರಿಯಲಿ ವರ್ತ್ ಫಾರ್ ಯು, ಬೆಸ್ಟಾ ನಿಮ್ಮ ಲೈಫ್ನಲ್ಲಿ ಅವರು, ಮುಂದೆ ಏನು ಚೇಂಜಸ್ನ ನೀವು ನೋಡ್ತೀರಾ ಅನ್ನುವ ವಿಚಾರವಾಗಿ ರೀಡಿಂಗ್। ನಿಮ್ಮ ಪ್ರೀತಿ, ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರು ಹೇಗೆ ಫೀಲ್ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್, ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ, ಬೇಸ್ ಆಫ್ ದಿಸ್ ರಿಲೇಷನ್ಶಿಪ್ ಫ್ಯೂಚರ್ ಮತ್ತು ಲೆಸನ್, ಇದನ್ನ ರೀಡಿಂಗ್ ಕೊಡ್ತೀನಿ। ಮತ್ತು ಎರಡು ಲೈಫ್ ಲೆಸನ್ಸ್ ಕೂಡ ನಿಮಗೆ ಈ ರಿಲೇಷನ್ಶಿಪ್ಗೆ ರಿಲೇಟೆಡ್ ಆಗಿರುವಂಥ ಲೈಫ್ ಲೆಸನ್ಸ್ ಕೂಡ ಹೇಳ್ತೀನಿ। ಸೊ ಹಿಯರ್ ಯು ಗೋ। ಟವರ್ ಬರ್ತಾ ಇದೆ, ಡೆತ್ ಕಾರ್ಡ್ ಬರ್ತಾ ಇದೆ, ಫೈವ್ ಆಫ್ ಕಪ್ಸ್ ಬರ್ತಾ ಇದೆ। ವಾವ್, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು, ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ। ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಪೇಜ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ। ನೀವು ಇಷ್ಟಪಡುವಂಥ ವ್ಯಕ್ತಿಯ ಎನರ್ಜಿ ಪೇಜ್ ಆಫ್ ವಾಂಡ್ಸ್ ಆಗಿದೆ। ಅರ್ಥ ಏನು ಅಂದರೆ ಅವರು ಮೆಂಟಲಿ ಇಮೋಷ್ನಲಿ ಇಮ್ಮೆಚ್ಯೂರ್ ಆಗಿರುವಂಥ ವ್ಯಕ್ತಿ ಅಂದರೆ ಇದು ಹೇಗೆ ಎಂಥ ಕಾರ್ಡ್ ಅಂದರೆ ಒಂದು ಏಜ್ ಆಗಿದ್ರೂ, ಏಜ್ ಅವ್ರಿಗೆ ಮದುವೆಯ ಏಜ್ ಬಂದಿದ್ರು, ರಿಲೇಷನ್ಶಿಪ್ ಏಜ್ ಬಂದಿದ್ರು ಕೂಡ ಮಾನಸಿಕವಾಗಿ ಹಾಗೂ ಬುದ್ಧಿಯ ಪ್ರಕಾರವಾಗಿ ಅವರು ಇಲ್ಲಾಜಿಕಲ್ ಆಗಿರ್ತಾರೆ, ಅಂದರೆ ಮೆಚ್ಯೂರಿಟಿ ಬಂದಿಲ್ಲ ಅಂತ ಒಂದು ಕಾರ್ಡ್ ಇದು। ಸೊ ಇಂಥ ವ್ಯಕ್ತಿ ನೀವು ಪ್ರೀತಿಸುವಂಥವರು ಅಂತ ಅರ್ಥ। ಹೌ ದೇ ಸಿ ಯು, ಅವ್ರು ಹೇಗೆ ಈ ರಿಲೇಷನ್ಶಿಪ್ನ ನೋಡ್ತಾ ಇದ್ದಾರೆ, ಡೆತ್ ಕಾರ್ಡ್ ಬರ್ತಾ ಇದೆ। ಅವ್ರ ಪ್ರಕಾರ ಈ ರಿಲೇಷನ್ಶಿಪ್ನಲ್ಲಿ ಏನೂ ಇಲ್ಲ, ಅವ್ರು ಹಾಗೆ ಭಾವಿಸಿದ್ದಾರೆ, ಓಕೆ, ಇನ್ನೇನು ಇಲ್ಲ, ಮುಗ್ದೋಯ್ತು ಅನ್ನೋ ರೀತಿಯಾಗಿ ಅವ್ರು ನೋಡ್ತಾ ಇದಾರೆ। ಸೊ ಅದರಿಂದಾನೇ ನಿಮಗೆ ಬೆಸ್ಟ್ ಅವ್ರು ಕೊಡ್ತಾ ಇಲ್ಲ ರಿಲೇಷನ್ಶಿಪ್ನಲ್ಲಿ, ನಿಮಗೇನು ಬೇಕಾಗಿದೆ ಅದು ಸಿಗ್ತಾ ಇಲ್ಲ, ಬಿಕಾಸ್ ಅವ್ರು ಹಾಗೆ ವ್ಯೂ ಮಾಡ್ತಾ ಇದ್ದಾರೆ ಈ ಪ್ರೀತಿನ। ಅದಾದ ನಂತರ ಹೌ ದೇ ಫೀಲ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಸೊ ನಿಮ್ಮನ್ನು ಅವರು ಗೌರವಿಸ್ತಾರೆ, ಬಿಕಾಸ್ ಯು ಆರ್ ಕ್ವೀನ್ ಆಫ್ ಅರ್ತ್ ಅಂತ ಹೇಳ್ಬೋದು, ಆ ಥರದ ಒಂದು ಎನರ್ಜಿ। ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ, ದಿಸ್ ಇಸ್ ಅ ಮಿಸ್ ಮ್ಯಾಚ್ ಅಂತ ಹೇಳ್ತೀನಿ ಕಾರ್ಡ್ ಪ್ರಕಾರವಾಗಿ ನೋಡಿದಾಗ। ಈ ಒಂದು ವ್ಯಕ್ತಿ ಮತ್ತು ನಿಮಗೂ ಒಂದು ಅಷ್ಟು ಕನೆಕ್ಷನ್ ಬೆಸ್ಟ್ ಆಗಿರಲ್ಲ, ಬಿಕಾಸ್ ಯು ಆರ್ ಅ ಕ್ವೀನ್ ಆ್ಯಂಡ್ ಹೀ ಸ್ಟಿಲ್ ಅ ಯು ನೋ ಅ ವಾಂಡ್ ಎನರ್ಜಿ, ಅಂದರೆ ನಥಿಂಗ್ ಇಸ್ ಸೋ ಗ್ರೇಟ್ ಪೇಜ್ ಅಂದಾಗ ಏನರ್ಥ ಅಂದರೆ
ಪೇಜ್ನ ಎನರ್ಜಿ ಏನಾಗಿರುತ್ತೆ, 16 ವರ್ಷದ ವ್ಯಕ್ತಿ, ಓಕೆ, ಆ ಒಂದು ಎನರ್ಜಿ. ಆದರೆ ಯು ಆರ್ ಅ ಕ್ವೀನ್, ಮೆಚೋರ್ಡ್ ಲೇಡಿ, ಯು ಆರ್ ರೆಡಿ ಫಾರ್ ಎವ್ರಿಥಿಂಗ್, ಬಟ್ ಹೀ ಈಸ್ ಸ್ಟಿಲ್ ಇನ್ ದ ಜರ್ನಿ. ಜರ್ನಿನ ಇವಾಗ ಸ್ಟಾರ್ಟ್ ಮಾಡಿರುವಂಥ ಒಂದು ವ್ಯಕ್ತಿ, ಆ ರೀತಿಯಾದ ಆರಾ ಆ್ಯಂಡ್ ಎನರ್ಜಿ ಅವ್ರದ್ದಾಗಿದೆ. ವಯಸ್ಸಾಗಿದ್ರೂ ಕೂಡ ಬುದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ವಾಟ್ ಆರ್ ದಿ ವಾಟ್ ಯು ಆರ್ ಇಗ್ನೋರಿಂಗ್, ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ನಲ್ಲಿ, ಹೀಗೆ ಸಿಕ್ಕಾಕೊಂಡಿದ್ದೀರಾ. ನೀವು ಹೀಗೆ ಇದ್ದರೆ ನಿಮ್ಮ ಲೈಫ್ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಈ ವ್ಯಕ್ತಿ ಜೊತೆ ಮದುವೆ ಆಗಿಲ್ಲ ಅಂದರೆ ಬೆಸ್ಟ್ ನೀವು ಮೂವ್ ಆನ್ ಆಗಿಬಿಡಿ. ಈ ವ್ಯಕ್ತಿ ನಿಮಗೆ ಸಾಲಿಡ್ ಫೌಂಡೇಶನ್ ಏನು ಕೊಡೋದಿಲ್ಲ, ಹಾಗೂ ಮದುವೆ ಅನ್ನೋದನ್ನು ನಾನು ನೋಡ್ತಾನೇ ಇಲ್ಲ ಈ ರಿಲೇಷನ್ಶಿಪ್ನಲ್ಲಿ. ಅದಾದ ನಂತರ ಬೇಸ್ ಆಫ್ ದ ರಿಲೇಷನ್ಶಿಪ್ ಬರ್ನಿಂಗ್ ಟವರ್ ಬರ್ತಾ ಇದೆ. ದಟ್ಸ್ ಅ ವೆರಿ ಬ್ಯಾಡ್ ಆ್ಯಂಡ್ ಆಡ್ ಕಾರ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಬರ್ನಿಂಗ್ ಟವರ್ ಅಂದರೆ ಏನರ್ಥ, ಬೆಂಕಿ ಬಿದ್ದಿದೆ ಆ ಒಂದು ಕಟ್ಟಡಕ್ಕೆ. ಸೊ ಅರ್ಥ ಏನಂದರೆ, ಏನೇನೋ ನೀವು ಕನಸು ಕಟ್ಟಿ ಆ ಒಂದು ರಿಲೇಷನ್ಶಿಪ್ನ ಬೆಳೆಸಿರ್ತೀರ, ಆದರೆ ಏಕಾಏಕಿ ಅದು ಕುಸಿದೋಗ್ತಾ ಇದೆ. ಆ ಥರ ನಿಮ್ಮ ರಿಲೇಷನ್ಶಿಪ್ ಕಂಡೀಷನ್ ಆಗಿದೆ ಅಂತ ಅರ್ಥ. ಫ್ಯೂಚರ್ ಏನಾಗ್ತಾ ಇದೆ, ಫ್ಯೂಚರ್ನಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ. ನೀವೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ವ್ಯಕ್ತಿ ಅಂತೂ ಅಡ್ಜಸ್ಟ್ ಆಗುವಂಥವರಲ್ಲ. ಎಲ್ಲ ವಿಚಾರದಲ್ಲೂ ನೀವೇ ಸೋಲೋದು, ಅಥವಾ ಎಲ್ಲ ವಿಚಾರದಲ್ಲೂ ಫ್ಲೆಕ್ಸಿಬಿಲಿಟಿ ನಿಮ್ಮ ಕಡೆಯಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ವ್ಯಕ್ತಿ ಜೊತೆ ನಿಮಗೆ ಮದುವೆ ಆಗಿದ್ರೆ ಐ ಡೋಂಟ್ ನೋ ಹೌ ಯು ಆರ್ ಲಿವಿಂಗ್ ವಿತ್ ದಿಸ್ ಪರ್ಸನ್, ಅಷ್ಟು ಅನುಭವಿಸ್ತಿದ್ರೆ ಈ ವ್ಯಕ್ತಿಯಿಂದ. ಫ್ಯೂಚರ್ನಲ್ಲೂ ಕೂಡ ಇದೇ ಡಿಸಪಾಯಿಂಟ್ಮೆಂಟ್ಸ್ನ ನೀವು ನೋಡ್ತೀರಾ. ಲೆಸನ್ ಏನಂದರೆ, ಫೈವ್ ಆಫ್ ಕಪ್ಸ್, ಫೈವ್ ಇಸ್ ಅನ್ ಆಡ್ ನಂಬರ್ ಆ್ಯಂಡ್ ಕಪ್ಸ್ ಆರ್ ಆಲ್ ಸ್ಪಿಲ್ಟ್ ಓವರ್ ಹಿಯರ್. ನೀವು ನೋಡ್ಬೋದೆಲ್ಲ, ಕಪ್ ಶುಡ್ ಬಿ ಫಿಲ್ಡ್ ಲೈಕ್ ದಿಸ್. ಸೊ ಇದನ್ನು ನೀವು ಫೋಕಸ್ ಮಾಡಿ, ಟೂ ಆಫ್ ಕಪ್ಸ್ ಇರೋದ್ರನ್ನ ಫೋಕಸ್ ಮಾಡಿ. ತ್ರೀ ಆಫ್ ಕಪ್ಸ್ ಎಲ್ಲ ಇದಾಗ್ಬಿಟ್ಟಿದೆ, ಹೋಗಿದೆ, ಅಂದರೆ ನೀರಿಲ್ಲ ಆ ಕಪ್ನಲ್ಲಿ. ನೀರಿಲ್ಲ ಅಂದರೆ ಏನರ್ಥ, ನಿಮಗೆ ಎಂಪ್ಟಿನೆಸ್ ಕಾಡ್ತಾ ಇದೆ ರಿಲೇಷನ್ಶಿಪ್ನಲ್ಲಿ. ಆ್ಯಂಡ್ ದೆನ್ ದಿಸ್ ಲೇಡಿ ಈಸ್ ವೇರಿಂಗ್ ಅ ಬ್ಲ್ಯಾಕ್ ಗೌನ್. ಇದೇ ಒಂದು ಕೆಟ್ಟ ಎನರ್ಜಿ ಅಂತ ಹೇಳ್ಬೋದು. ಬ್ಲ್ಯಾಕ್ ಗೌನ್ ಯಾರು ಹಾಕ್ತಾರೆ ಮದುವೆಗೆ? ಆ ಥರ ನಿಮಗೆ ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಈ ರಿಲೇಷನ್ಶಿಪ್ ಅಂತ ಒಂದು ಪ್ರತಿಬಿಂಬವಾಗಿ, ರಿಫ್ಲೆಕ್ಷನ್ ಆಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಸೊ ಲೆಸನ್ ಏನಾಗಿದೆ ನಿಮಗೆ, ಸ್ಟೋರಿ, ಫಾಲ್ ಇನ್ ಲವ್ ವಿತ್ ಯುವರ್ ಓನ್ ಸ್ಟೋರಿ. ಇದು ನಿಮ್ಮ ಲವ್ ಲೆಸನ್ ಆಗಿದೆ. ನೀವು ನಿಮ್ಮನ್ನು ಪ್ರೀತಿಸೋದನ್ನ ಕಮ್ಮಿ ಮಾಡಿದ್ದೀರಾ, ಅವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಕುಸಿದು ಹೋಗ್ತಾ ಇದ್ದೀರಾ. ಇದರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ, ಅದರಿಂದ ನೋವನ್ನು ಅನುಭವಿಸ್ತಿದ್ದೀರಾ ಅಂತ ಅರ್ಥ. ಸೊ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಫಸ್ಟ್ ಅದನ್ನು ಕಂಟ್ರೋಲ್ ಮಾಡೋದು ಕಲೀರಿ. ನಿಮ್ಮ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಡಬೇಡಿ. ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೈಫ್ನಲ್ಲಿ ಅರ್ಥನೇ ಇರೋದಿಲ್ಲ. ಹಾಗೆ ನೀವು ಇವಾಗ ಅನುಭವಿಸ್ತಿದ್ದೀರಾ ಕಷ್ಟಗಳನ್ನ. ಫಿಲ್ ಯುವರ್ ಕಪ್ ವಿತ್ ಸೀಕ್ರೆಟ್ ಗಿಗಲ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಕಪ್ಸ್ ಎಲ್ಲ ಏನು ಫಿಲ್ ಆಗಿತ್ತು ಅದೆಲ್ಲ ಹೋಗ್ಬಿಟ್ಟಿದೆ, ಅಂದರೆ ನೀರಿಲ್ಲ ಅದರಲ್ಲಿ. ಅದರ ಅರ್ಥ ಏನಂದರೆ, ಆ ಥರ ಎಂಪ್ಟಿನೆಸ್, ಲೋನ್ಲಿನೆಸ್, ಮತ್ತು ಯಾರೂ ಇಲ್ಲ ನನ್ನ ಲೈಫ್ನಲ್ಲಿ ಅಂಥ ಒಂದು ಖಾಲಿ ಜೀವನನ ಅನುಭವಿಸ್ತಿದ್ದೀರಾ. ಆದರೆ ನಿಮ್ಮನ್ನು ಪ್ರೀತಿಸುವಂಥ ಜನರು ಸುತ್ತ ಇದ್ದಾರೆ. ಅದ್ರ ಮೇಲೆ ಫೋಕಸ್ ಮಾಡಿದಾಗ ನಿಮ್ಮ ಮೌಲ್ಯವೇನು ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಯು ಆರ್ ಅ ಕ್ವೀನ್, ಓಕೆ. ಆ ವ್ಯಕ್ತಿ ಇನ್ನೂ ಏನು ಸಾಧನೆ ಮಾಡಿಲ್ಲ ಇನ್ನು ಲೈಫ್ನಲ್ಲಿ, ಆ ಥರದೊಂದು ಜರ್ನಿಲಿದ್ದಾರೆ ಅಷ್ಟೇ. ಅವರು ಫಿಸಿಕಲಿ ಬೆಳೆದಿರ್ಬೋದು, ಆದರೆ ಮೆಂಟಲಿ ಇಮೋಷ್ನಲಿ ಐ ಡೋಂಟ್ ಕನ್ಸಿಡರ್ ಇಟ್ ಈಸ್ ಅ ಬೆಸ್ಟ್ ಮ್ಯಾಚ್ ಫಾರ್ ಯು. ಆ ಥರ ಬರ್ತಾ ಇದೆ ನಿಮ್ಮ ರೀಡಿಂಗ್. ಸೊ ಇಸ್ ಇಟ್ ವರ್ತ್ ಅಂತ ಏನಾದ್ರು ಕೇಳಿದ್ರೆ, ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿರುವವರದ್ದು ನಾನು ಹೇಳ್ತೀನಿ ನೋ ಅಂತ, ಇಟ್ಸ್ ನಾಟ್ ವರ್ತ್ ಫಾರ್ ಯು ಅಂತ ಹೇಳ್ತೀನಿ. ಸೊ ಫ್ಯೂಚರ್ ಕೂಡ ಹಾಗೆ ಬರ್ತಾ ಇದೆ, ನೋ ಚೇಂಜಸ್, ಸೇಮ್ ಬಿಹೇವಿಯರ್ ಆ್ಯಂಡ್ ಸೇಮ್ ಟಾರ್ಚರ್ ಇನ್ ದಿಸ್ ರಿಲೇಷನ್ಶಿಪ್. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೀನಿ. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಇವಾಗ ಮಾಡ್ತೀನಿ. ಸೊ ಆ ವ್ಯಕ್ತಿ ವರ್ತ್ ಇದ್ದಾರಾ, ಅರ್ಹರಾಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ. ಯೋರ್ ಲವ್, ಹೌ ದೇ ಸಿ ಯು, ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರು ಹೇಗೆ ಫೀಲ್ ಮಾಡ್ತಾರೆ ನಿಮಗೆ, ಏನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ನಲ್ಲಿ, ಬೇಸ್ ಆಫ್ ದ ರಿಲೇಷನ್ಶಿಪ್ ಏನು, ಫ್ಯೂಚರ್ ಏನು, ಮತ್ತು ಲೆಸನ್ ಏನಾಗಿದೆ, ಈ ಇಷ್ಟು ವಿಚಾರಗಳನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ ಇವಾಗ. ಸಿಕ್ಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಏಟ್ ಆಫ್ ಕಪ್ಸ್ ಬರ್ತಾ ಇದೆ, ಟೂ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ವಾಂಡ್ಸ್, ದ ವರ್ಲ್ಡ್ ಎನರ್ಜಿ, ದ ಫೂಲ್ಸ್ ಎನರ್ಜಿ, ಸಿಕ್ಸ್ ಆಫ್ ಕಪ್ಸ್. ಯಾವುದೂ ಅಷ್ಟು ಸ್ಟ್ರಾಂಗ್ ಕಾರ್ಡ್ಸ್ ನಾನು ನೋಡ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್. ನಿಜ, ಸಮಥಿಂಗ್ ನಾಟ್ ಕ್ರಿಯೇಟ್. ನಾನಾಗಲೇ ಹೇಳಿದ್ದೆ ಅಲ್ಲ, ಸೈಕಾಲಜಿ ಪ್ರಕಾರ ಕೂಡ ನಮಗೆ ಆ ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ ಅಂದರೆ, ಈ ವ್ಯಕ್ತಿ ನಿಜವಾಗ್ಲೂ ನಮ್ಮ ಲೈಫ್ನಲ್ಲಿರೋದು ಬೆಸ್ಟಾ, ಅವ್ರು ನಮಗೆ ಅರ್ಹರಾ ಅಂತ ನಾವು ಕ್ವೆಶನ್ ಮಾಡ್ಕೊಳ್ತಾನೆ ಇದ್ದೀವಿ ಪ್ರತಿ ದಿನ, ಪ್ರತಿನಿತ್ಯ. ಅಂದರೆ
ಮೇ ಬಿ ಆರ್ ಇನ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದರೆ ನಾವು ರಿಲೇಷನ್ಶಿಪ್ನಲ್ಲಿರುವಾಗ ಅದು ನಮಗೆ ಖುಷಿನ ಕೊಡಬೇಕು ನೆಮ್ಮದಿ ಕೊಡಬೇಕು ಶಾಂತತೆ ಇರಬೇಕು ಆ್ಯಂಡ್ ಸ್ಪೆಷಲ್ ಆಗಿ ಗೌರವ ಅದೇ ಬುನಾದಿ ಆಗಿರಬೇಕು ಇಬ್ಬರು ಗೌರವಿಸಬೇಕು ಆದರೆ ಅದೆಲ್ಲ ಮಿಸ್ ಆಗ್ತಾ ಇದೆ ಅಂದರೆ ದಟ್ಸ್ ಹೌ ಇಟ್ ಲುಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಓಕೆ ಹಿಯರ್ ಯು ಗೋ ಸಿಕ್ಸ್ ಆಫ್ ವಾಂಡ್ಸ್ ಸೊ ಅವರು ನಿಮ್ಮ ಪ್ರೀತಿ ನೀವು ಹೇಗೆ ಆ ವ್ಯಕ್ತಿ ನೋಡ್ತಿದ್ದೀರಾ ಅಂದರೆ ಸಿಕ್ಸ್ ಆಫ್ ವಾಂಡ್ಸ್ ಅಂದರೆ ಏನರ್ಥ ಸೆಲೆಬ್ರೇಷನ್ ಕಾರ್ಡ್ ಸಕ್ಸಸ್ ಕಾರ್ಡ್ ಅಂತ ಹೇಳ್ತೀವಿ ನೀವು ಅವ್ರನ್ನ ತುಂಬ ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ದೃಷ್ಟಿಕೋನ ಅವರ ಬಗ್ಗೆ ತುಂಬ ದೊಡ್ಡದಾಗಿದೆ ಓಕೆ ನೀವು ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಓಕೆ ಆದರೆ ಹೌ ದೇ ಸಿ ಯು ಅವ್ರು ಹೇಗೆ ನಿಮ್ಮನ್ನು ನೋಡ್ತಾರೆ ಅಂದರೆ ಈ ಥರ ಡಿಪ್ರೆಷನ್ಗೆ ಹೋಗಿರುವಂಥ ವ್ಯಕ್ತಿ ಹಾಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಇಟ್ಸ್ ಲೈಕ್ ಅವ್ರು ನಿಮ್ಮನ್ನು ತುಂಬ ನೋವು ಅನುಭವಿಸ್ತಿರುವಂಥ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಕೆ ಖುಷಿಯಾಗಿಲ್ಲ ಸೊ ಹಾಗೆ ನಿಮ್ಮನ್ನು ಕೂಡ ಅವ್ರು ನೋಡ್ತಾ ಇದ್ದಾರೆ ನನ್ನ ಪಾರ್ಟ್ನರ್ ಖುಷಿನೇ ಪಡ್ತಾ ಇಲ್ವಲ್ಲ ಅಂತ ಅವ್ರಿಗೂ ಭಾವವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅವ್ರು ಹಾಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ಅವ್ರನ್ನ ಓ ಹೀ ಈಸ್ ಎಂಜಾಯಿಂಗ್ ಶಿ ಈಸ್ ಎಂಜಾಯಿಂಗ್ ಆ ಥರ ನೋಡ್ತಾ ಇದ್ದೀರಾ ಆದರೆ ಅವರು ಆಪೋಸಿಟ್ ಆಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ ಹೌ ದೇ ಫೀಲ್ ಫಾರ್ ದ ರಿಲೇಷನ್ಶಿಪ್ ಅವ್ರು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ನಲ್ಲಿ ಅಂದರೆ ಬೇಕಾ ಇರಬೇಕಾ ಬೇಡವಾ ಈ ಥರ ಗೊಂದಲದಲ್ಲಿದ್ದಾರೆ ಗೊಂದಲ ಯಾಕೆ ಬರಬೇಕು ಆದರೆ ಆ ಥರ ಎಲ್ಲ ಅವ್ರಿಗೆ ಅನುಭವ ಆಗ್ತಾ ಇದೆ ಬೇಕಾ ಬೇಡವಾ ಅನ್ನುವಂಥ ಒಂದು ವಿಚಾರ ಅದಾದ ನಂತರ ವಾಟ್ ಯು ಆರ್ ಇಗ್ನೋರಿಂಗ್ ನೀವೇನು ಇಗ್ನೋರ್ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ನಲ್ಲಿ ಸ್ಪಾರ್ಕೇ ಇಲ್ಲ ಫೈರ್ ಎನರ್ಜಿ ಈಸ್ ಮಿಸ್ಸಿಂಗ್ ಅದನ್ನು ನೀವು ಇಗ್ನೈಟ್ ಮಾಡಬೇಕಾಗತ್ತೆ ಆದರೆ ಅದಿಲ್ಲ ಈ ಕನೆಕ್ಷನ್ನಲ್ಲಿ ದಟ್ ಈಸ್ ಅ ಬಿಗ್ ಮಿಸ್ ಮೇ ಬಿ ತುಂಬ ಬೋರಿಂಗ್ ಆಗ್ತಾ ಇರ್ಬೋದು ಅಥವಾ ಇಬ್ಬರು ಎಫರ್ಟ್ಸ್ ಹಾಕ್ತಾನೇ ಇಲ್ಲದೇ ಇರಬಹುದು ರಿಲೇಷನ್ಶಿಪ್ಗೆ ಮತ್ತು ಬೇಸ್ ಆಫ್ ದ ರಿಲೇಷನ್ಶಿಪ್ ದ ವರ್ಲ್ಡ್ ಬರ್ತಾ ಇದೆ ಸೊ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಫ್ಯೂಚರ್ ನನ್ನ ಬೆಸ್ಟಾಗಿ ನೋಡ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಹೀಗೆ ಏನೂ ಮಾಡಿದೆ ಒಂಥರ ಬೇಸರದಲ್ಲಿ ಆ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೇ ಇಟ್ಕೊಂಡು ಇಬ್ಬರು ಸಾಗಿದ್ದಾರೆ ಒಟ್ಟಿಗೆ ಇನ್ನೊಂದು ವರ್ಷದಲ್ಲೇ ಇಬ್ಬರು ಕೂಡ ಸೆಪರೇಟ್ ಆಗಿಬಿಡ್ತೀರಾ ಓಕೆ ನೀವು ಇವಾಗ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಫ್ಯೂಚರ್ ಫೂಲ್ ಬರ್ತಾ ಇದೆ ಅಂದರೆ ಫೂಲ್ ಏನರ್ಥ ಅಂದರೆ ಹೊಸದಾಗಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಪ್ರೀತಿಯಿಂದ ಅಡ್ವೆಂಚರಸ್ ಜರ್ನಿನ ಶುರು ಮಾಡೋದು ಅಂತ ಸೊ ಇದೇ ಫ್ಯೂಚರ್ ಬರ್ತಾ ಇರೋದ್ರಿಂದ ಇಬ್ಬರೂ ಕೂಡ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರ ಅಂದರೆ ಹೀಗಿರಬೇಕು ಹಾಗಿರಬೇಕು ಹೀಗೆ ನಡ್ಕೋಬೇಕು ಹಾಗೆ ಇಬ್ಬರು ತಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ಒಬ್ಬರನ್ನ ಅಂದರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್ ನನಗೆ ಹೀಗೆ ಮಾಡಬೇಕು ಹೀಗೆ ಇರಬೇಕು ಈ ಥರ ಎಲ್ಲ ಮಾಡ್ತಾ ಇದ್ದೀರ ಆದರೆ ನೀವೇನು ಫಾಲೋ ಮಾಡ್ತಾ ಇಲ್ಲ ಹೇಳ್ತಾ ಇದ್ದೀರಾ ಫಾಲೋ ಮಾಡ್ತಾ ಇಲ್ಲ ಸೊ ಅದರಿಂದಾನೇ ತುಂಬ ಮಿಸ್ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಮತ್ತು ಜಗಳಗಳೆಲ್ಲ ನಡೀತಾ ಇದೆ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಅಂದರೆ ಫಿಯರ್ಲೆಸ್ ಎಕ್ಸ್ಪ್ರೆಷನ್ ಅಂತ ಈ ಒಂದು ನಿಮಗೆ ಕಾರ್ಡ್ ಬರ್ತಾ ಇದೆ ಇದರ ಅರ್ಥ ಏನು ಅಂದರೆ ನೀವು ಹೇಳಬೇಕು ಮಾತಾಡಬೇಕು ಅಸರ್ಟಿವ್ ಆಗಿರಬೇಕು ನಿಮ್ಗೆ ಏನು ಇಷ್ಟ ಆಗ್ತಾ ಇದೆ ಏನು ಇಷ್ಟ ಆಗ್ತಾ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳಬೇಕಾಗತ್ತೆ ಎಷ್ಟೋ ಜನ ನನ್ನ ಪ್ರಕಾರ ಇದುವರೆಗೂ ಏನು ಮಾತಾಡ್ತಾರೆ ಅಂದರೆ ಕ್ಲೈಂಟ್ಸ್ ನನ್ನ ಹತ್ರ ಕೌನ್ಸಿಲಿಂಗ್ ತೊಗೊಳ್ಳುವಾಗ ಇಲ್ಲ ನನ್ನ ಅರ್ಥ ಮಾಡ್ಕೋಬೇಕು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಇಲ್ಲ ಅದು ಆ್ಯಕ್ಚುಲಿ ಸಾಧ್ಯ ಇಲ್ಲ ನೀವು ಬಾಯ್ ಬಿಟ್ಟು ಹೇಳೋವರೆಗೂ ಅವ್ರಿಗೆ ಅರ್ಥ ಆಗೋದಿಲ್ಲ ಸೊ ಎಕ್ಸ್ಪ್ರೆಷನ್ ಮ್ಯಾಟರ್ಸ್ ಹಿಯರ್ ಅಂತ ಈ ಕಾರ್ಡ್ ನಿಮಗೆ ರಿಮೈಂಡ್ ಮಾಡ್ತಾ ಇದೆ ಫ್ಯೂಚರ್ ನಾನು ಆಗಲೇ ಹೇಳಿದ್ರೆ ಹೇಳ್ತಾ ಇದ್ದೀನಲ್ಲ ನೀವೇನಾದರೂ ಹೀಗೆ ಏನನ್ನು ಫೋರ್ಗಿವ್ ಮಾಡಿದೆ ಇಬ್ಬರನ್ನು ಇಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳದೆ ಒಂದು ರೀತಿಯಾಗಿ ಲೈಕ್ ತಮ್ಮದೇ ಆದ ಒಂದು ಸರ್ಕಲ್ನಲ್ಲಿ ಬದುಕ್ತಾ ಹೋದರೆ ಇಬ್ಬರು ಬೇರೆ ಆಗ್ಬಿಡ್ತೀರಾ ವರ್ಷದಲ್ಲೇ ಸೊ ದಿಸ್ ಇಸ್ ಅ ಹೈ ಟೈಮ್ ಫಾರ್ ಯು ಉಳಿಸ್ಕೋಬಹುದು ಆದರೆ ಈ ಥರನೇ ಹೋಗ್ತಾ ಇದೆ ಅಂದರೆ ಆ್ಯಸ್ ಐ ಸೆಡ್ ಬಿರುಕು ಬಿದ್ದುಬಿಡುತ್ತೆ ಬಿರುಕು ಆ್ಯಕ್ಚುಲಿ ಬಿದ್ದಿದೆ ಸೀಕ್ರೆಟ್ ಮಿರರ್ ಬರ್ತಾ ಇದೆ ಇದರ ಅರ್ಥ ಏನು ಅಂದರೆ ಮಿರರಿಂಗ್ ಮಾಡಬೇಕು ರಿಫ್ಲೆಕ್ಷನ್ ಮಾಡಬೇಕು ನಿಮ್ಮ ತಪ್ಪುಗಳೇನಿದೆ ಈ ರಿಲೇಷನ್ಶಿಪ್ನಲ್ಲಿ ಹಾಗೂ ಅವರ ತಪ್ಪುಗಳೇನಿದೆ ಇಬ್ಬರು ತಿದ್ದುಕೊಳ್ಳೋದು ಬಹಳ ಮುಖ್ಯ ಆ್ಯಸ್ ಐ ಸೆಡ್ ಮೇ ಬಿ ಕೌನ್ಸಿಲಿಂಗ್ ವಿಲ್ ವರ್ಕ್ ಕೌನ್ಸಿಲಿಂಗಿಂದ ಇದು ಸರಿ ಹೋಗಬಹುದು ಅಕಸ್ಮಾತ್ ಇಲ್ಲ ಅಂದರೆ ಇನ್ನು ಹೆಚ್ಚು ಪ್ರಾಬ್ಲಮ್ಸೇ ಆಗುತ್ತೆ ಬಿಕಾಸ್ ಇಬ್ಬರು ತಮ್ಮದೇ ಆದ ದಾರಿನಲ್ಲಿ ಸೆಪರೇಟ್ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಒಂದೇ ದಾರಿನಲ್ಲಿ ಇಬ್ಬರು ಇಲ್ಲ ಆ ಥರ ಎಲ್ಲ ಕನೆಕ್ಷನ್ ತುಂಬಾ ಸ್ಕ್ಯಾಟರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಇಸ್ ಇಟ್ ವರ್ತ್ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಟ್ರೈ ಮಾಡಬಹುದು 50-50% ಚಾನ್ಸಸ್ ಇರೋದ್ರಿಂದ ನೀವು ಇವಾಗಲೇ
ಈ ರಿಲೇಷನ್ಶಿಪ್ನ ನಾನು ಉಳಿಸ್ಕೊಳ್ತೀನಿ, ನಾನು ವರ್ಕ್ ಮಾಡ್ತೀನಿ ಇವ್ರ ಜೊತೆ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಮುಂದೆ ಹೋದರೆ ಅವ್ರು ನಿಮ್ಮನ್ನು ಖುಷಿಯಾಗಿ ನೋಡಬೇಕು ಅಂತ ಭಾವಿಸ್ತಾ ಇದ್ದಾರೆ. ಆದರೆ ನೀವು ಖುಷಿಯಾಗಿರೋಲ್ಲ, ತುಂಬ ಸಲ ಜಗಳ, ಗ್ರಂಪಿ ಫೇಸ್, ಯಾವಾಗಲೂ ಮುಖ ಹೀಗೆ ಅಂತ ಇರುತ್ತೆ. ಸೊ ಇದು ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಚೇಂಜ್ಡ್. ಯು ಶುಡ್ ಬಿ ಇನ್ ದ ಸೇಮ್ ಎನರ್ಜಿ ಅಲ್ವಾ? ಬ್ಯಾಲೆನ್ಸೇ ಇಲ್ಲ, ಇಂಬ್ಯಾಲೆನ್ಸ್ ತುಂಬ ಇದೆ. ಸೊ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ ಮೇ ವರ್ಕ್ ಫಾರ್ ಯು. ಸೊ ದಟ್ ವಾಸ್ ಯುವರ್ ರೀಡಿಂಗ್. ನೆಕ್ಸ್ಟ್ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೀನಿ. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್. ಸೊ ಇಸ್ ಇಟ್ ವರ್ತ್ ಫಾರ್ ಯು, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಅರ್ಹರ ಅನ್ನುವಂಥ ಒಂದು ಪ್ರಶ್ನೆ. ಅದಕ್ಕೆ ವಾಟ್ ಯು ಆರ್ ಇಗ್ನೋರಿಂಗ್ ಬೇಸ್ ಆಫ್ ದ ರಿಲೇಷನ್ಶಿಪ್ ಫ್ಯೂಚರ್ ಮತ್ತು ಲೆಸನ್. ಇದಾದ ನಂತರ ನಾನು ಲವ್ ಲೆಸನ್ಸ್ ಕೂಡ, ನಿಮಗೆ ಏನು ಮೆಸೇಜ್ ಯೂನಿವರ್ಸ್ ಕೊಡೋಕ್ಕೆ ಇಷ್ಟಪಡುತ್ತೆ ಅಂತ ಕೂಡ ಎರಡು ಕಾರ್ಡ್ನ ತೆಗಿತಾ ಇದ್ದೀನಿ. ಓಕೆ, ಹಿಯರ್ ಯು ಗೋ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರಿಲೇಷನ್ಶಿಪ್ ಬುನಾದಿ ಏನಾಗಿದೆ ಅಂದರೆ ಅನುಮಾನ. ಇಬ್ಬರೂ ಒಬ್ಬರನ್ನ ಒಬ್ಬರು ಅನುಮಾನಿಸ್ತಾ ಇದ್ದೀರಾ, ಅಂದರೆ ಅವಳು ಸರಿ ಇದ್ದಾಳ ಅಥವಾ ಅವನು ಸರಿ ಇದ್ದಾನ, ಆ ಥರ ಕೆಟ್ಟ ಕೆಟ್ಟ ಯೋಚನೆಗಳು ಇಬ್ಬರಲ್ಲೂ ಇದೆ. ನನಗೆ ಆಕೆ ಮೋಸ ಮಾಡ್ತಾ ಇದ್ದಾಳ ಅಥವಾ ಆತ ನನಗೆ ಮೋಸ ಮಾಡ್ತಾ ಇದ್ದಾನ, ಈ ಥರ. ಯಾಕೆಂದರೆ ನಿಮಗೆ ಯೂನಿವರ್ಸ್ ಕೊಡ್ತಾ ಇರುವಂಥ ಮೆಸೇಜ್ ಏನಂದರೆ ಕಟ್ ದ ಕಾರ್ಡ್ಸ್ ಆಫ್ ಡೌಟ್ ಅಂತ ಬರ್ತಾ ಇದೆ. ತುಂಬ ಡೌಟ್ ಪಡ್ತಾ ಇದ್ದೀರಾ, ತುಂಬ ಅನುಮಾನಿಸ್ತಾ ಇದ್ದೀರಾ, ಟ್ರಸ್ಟ್ ಇಲ್ಲ. ಮೇಯ್ನಾಗಿ ಆ ಒಂದು ನೀವು ಬುನಾದಿನೇ ಆ ಥರ ಫೌಂಡೇಶನ್ ಸರಿಯಾಗಿ ಮಾಡಿಕೊಂಡಿಲ್ಲ ಈ ರಿಲೇಷನ್ಶಿಪ್ಗೆ. ಸೊ ನೀವು ಹೇಗೆ ನೋಡ್ತಾ ಇದ್ದೀರಾ ಅವ್ರನ್ನ ಅಂದರೆ, ಆ್ಯಸ್ ಐ ಸೆಡ್, ಅನುಮಾನಿಸ್ತಿದ್ದೀರಾ ತುಂಬ. ಓಕೆ, ನನ್ನ ಪಾರ್ಟ್ನರ್ ನನ್ಗೆ ಮೋಸ ಮಾಡ್ತಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ಅವ್ರು ಇನ್ನೆಲ್ಲೋ ಹೋಗ್ತಾ ಇದ್ದಾರೆ, ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ ಅಥವಾ ಯಾವುದೋ ರಿಲೇಷನ್ಶಿಪ್ನಲ್ಲಿದ್ದಾರೆ. ಆಪ್ಷನ್ ಕಾರ್ಡ್ ಬಂದಿರೋದ್ರಿಂದ ಹಾಗೆ ಬೇರೆ ಆಪ್ಷನ್ಸ್ನ ನೋಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಹೌ ದೇ ಸಿ ಯು, ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಅವ್ರಿಗೆ ನಿಮ್ಮ ಅನುಮಾನ ತುಂಬ ಕಿರಿಕಿರಿ ತಂದಿದೆ, ಹಾಗೂ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಕೂಡ ಆಗ್ತಾ ಇದೆ ನಿಮ್ಮ ಬಿಹೇವಿಯರಿಂದ. ಹೌ ದೇ ಫೀಲ್ ಫಾರ್ ದ ರಿಲೇಷನ್ಶಿಪ್ ಅಂದರೆ ಅವ್ರಿಗೆ ರಿಲೇಷನ್ಶಿಪ್ ಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ, ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೆ ಐ ಥಿಂಕ್ ಸಮ್ಥಿಂಗ್ ಈಸ್ ಮಿಸ್ಸಿಂಗ್. ಯಾಕೆಂದರೆ ವಾಟ್ ಯು ಆರ್ ಇಗ್ನೋರಿಂಗ್ ಏನು ಬರ್ತಾ ಇದೆ ಅಂದರೆ ತ್ರೀ ಆಫ್ ಕಪ್ಸ್. ಸೊ ಹಿಯರ್ ಸಿ, ಇಲ್ಲಿ ನನಗೇನು ಬರ್ತಾ ಇದೆ ನಿಮ್ಗೆ ಹೇಳ್ತೀನಿ. ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಲೆಟ್ ಗೋ, ಬಟ್ ಏನಿದೆ ಅದನ್ನೇ ಹೇಳಿಬಿಡ್ತೀನಿ ನಾನಿಲ್ಲಿ. ಇದು ಇದರಲ್ಲಿ ಇನ್ನೊಬ್ಬ ವ್ಯಕ್ತಿಯ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ, ಅಂದರೆ ಟ್ರಯಾಂಗಲ್ ರಿಲೇಷನ್ಶಿಪ್ ಆಗಿಬಿಟ್ಟಿದೆ ಇದು. ಅಂದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿ ನೋಡ್ಬೋದು ಮೂರು ಜನ ಇದ್ದಾರೆ ರಿಲೇಷನ್ಶಿಪ್ನಲ್ಲಿ. ಲವ್ ರಿಲೇಷನ್ಶಿಪ್ನಲ್ಲಿ ಇಬ್ಬರು ಇರಬೇಕು, ಆದರೆ ಇಲ್ಲಿ ಮೂರು ಜನ ಇದ್ದಾರೆ. ಅರ್ಥ ಏನು ಅಂದರೆ ನೀವು ಅನುಮಾನಿಸ್ತಾ ಇರೋದು ಹಾಗೂ ಅವರು ವರ್ತಿಸ್ತಾ ಇರೋದು ಕೂಡ ಹಾಗೆ ಇದೆ, ಆಯಿತಾ? ಸೊ ಅವ್ರ ಪ್ರಕಾರ ನೀವು ನೋಡಿದ್ರು ನೋಡ್ದಂಗಿರಬೇಕು, ನೀವು ಅಂದರೆ ಅವ್ರು ಸುಳ್ಳು ಹೇಳಿದ್ರು ನೀವು ಆಕ್ಸೆಪ್ಟ್ ಮಾಡ್ಕೊತಾ ಇರಬೇಕು. ಆ ಥರ ಅವರು ಟ್ರ್ಯಾಕ್ನ ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ ರಿಲೇಷನ್ಶಿಪ್ನಲ್ಲಿ. ಇನ್ನೊಬ್ಬ ವ್ಯಕ್ತಿ ಜೊತೆ ಇದ್ದಾರೆ, ಇಂಟಿಮೇಟಾಗೆ ಇದ್ದಾರೆ ಅಂತ ಹೇಳ್ಬೋದು. ಬೇಸ್ ಆಫ್ ದ ರಿಲೇಷನ್ಶಿಪ್ ಫೋರ್ ಆಫ್ ಕಪ್ಸ್ ಬಂದಿದೆ. ಅವ್ರ ಪ್ರಕಾರ ನೀವು ಪ್ರೀತಿ ಕೊಡದೇ ಇರೋದ್ರಿಂದ, ನಿಮ್ಮಿಂದ ಅವ್ರಿಗೇನು ಪ್ರೀತಿ ಬೇಕು ಅದು ಸಿಗದೇ ಇರೋದ್ರಿಂದ ಬೇರೆ ಕಡೆ ಇದ್ದೀನಿ ಅನ್ನುವಂಥ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಅವರ ಒಂದು ದೃಷ್ಟಿಕೋನ. ನೀವು ನಿಮ್ಮ ಬೆಸ್ಟೇ ಕೊಡ್ತಾ ಇರ್ಬೋದು, ಆದರೆ ಅವ್ರೇನು ಅನ್ಕೊಳ್ತಾ ಇದ್ದಾರೆ, ನನಗೆ ಏನು ಬೇಕೋ ಅದು ನಂಗೆ ಸಿಗ್ತಾ ಇಲ್ಲ ನನ್ನ ಪಾರ್ಟ್ನರಿಂದ, ಅದರಿಂದ ನಾನು ಬೇರೆ ಕಡೆ ಇದ್ದೀನಿ, ಬೇರೆ ಜೊತೆ ಇದ್ದೀನಿ ಅಂತ. ಸೊ ಫ್ಯೂಚರ್ ಏನಾಗುತ್ತೆ, ಹೀಗೆ ಹೋದರೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಇದು ಲಾಸ್ ಆ್ಯಂಡ್ ಪೇನ್. ಸೊ ಈ ರಿಲೇಷನ್ಶಿಪ್ ಘಟ್ಟ ಏನಾಗುತ್ತೆ ಅಂದರೆ ಮುರಿದು ಹೋಗುತ್ತೆ, ಲೈಕ್ ಇಟ್ ವಿಲ್ ಎಂಡ್ ಅಂತ ಬರ್ತಾ ಇದೆ. ಸೊ ವಾಟ್ ಡಸ್ ಯುವರ್ ಸೋಲ್ ಸೇ, ನಿಮಗೇನು ಬೇಕಾಗಿದೆ ಈ ರಿಲೇಷನ್ಶಿಪ್ ಬೇಕಾಗಿದೆ ಅಂದರೆ ನಿಮ್ಮ ಎಫರ್ಟ್ಸ್ ಕೂಡ ಮುಖ್ಯ ಆಗುತ್ತೆ. ಆದರೆ ಅವರು ಖಂಡಿತವಾಗ್ಲೂ ನೀವೇನು ಅನುಮಾನಿಸ್ತಿದ್ದೀರಾ ಹಾಗೆ ವರ್ತಿಸ್ತಾ ಇದ್ದಾರೆ. ಈ ಒಂದ್ಸಲ ಒಬ್ಬರನ್ನ ಅನುಮಾನಿಸ್ತಿದ್ವಿ ಅಂದರೆ ಸುಮ್ಮನೆ ಅನುಮಾನಿಸಲ್ಲ, ಬಿಕಾಸ್ ಅವ್ರು ಹಾಗೆ ಚೇಂಜ್ ಆಗಿದ್ದಾರೆ. ಸೊ ಅವರು ವ್ಯಕ್ತಿತ್ವ ಹೀಗೆ ನಿಮ್ಮ ಬಗ್ಗೆ ಚೇಂಜ್ ಆಗಿರುವಾಗ ನೀವು ಫೋರ್ಸ್ಫುಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅವ್ರನ್ನ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕಟ್ ಆಫ್ ದ ಕಾರ್ಡ್ಸ್, ಡೌಟ್ ಬರ್ತಾ ಇದೆ. ಡೌಟ್ ಏನಕ್ಕೆ ಬಂದಿದೆ, ಬಿಕಾಸ್ ದಟ್ಸ್ ದ ಸ್ಟೋರಿ. ಅವ್ರು ಹಾಗೆಲ್ಲ ನಡ್ಕೊಂಡಿರೋದಕ್ಕೆ ನಿಮಗೆ ಡೌಟ್ ಬಂದಿರೋದು ಅವ್ರ ಮೇಲೆ. ಸೊ ಫೈನಲ್ ಆಗಿ ಒಂದು ಕಾರ್ಡ್ ತೆಗಿತೀನಿ, ಇದು ವರ್ಕ್ ಆಗುತ್ತಾ ಅನ್ನೋ ಥರ.
ದ ಮೂನ್ ಎನರ್ಜಿ ಅಂದರೆ ನೋ ಇಟ್ ವಿಲ್ ನಾಟ್ ವರ್ಕ್ ಅವರು ಅವರು ಬದಲಾಗೋದಿಲ್ಲ ಇನ್ನೊಬ್ಬ ವ್ಯಕ್ತಿಯ ಆಕ್ಟಿವ್ ಪಾರ್ಟಿಸಿಪೇಷನ್ ನಿಮ್ಮ ಹೊರತಾಗಿ ಕೂಡ ಇರುತ್ತೆ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂದರೆ ನೀವು ರಿಲೇಶನ್ಶಿಪ್ನಲ್ಲಿ ಇರ್ತೀರಾ ಇಲ್ಲ ಅಂದರೆ ಇಬ್ಬರು ಕೂಡ ತುಂಬ ಜಗಳಗಳು ಆಡಿಕೊಂಡು ಬೇಸಿಕ್ಲಿ ಮನಸ್ತಾಪದಲ್ಲೇ ಈ ರಿಲೇಶನ್ಶಿಪ್ ಒಂದು ಎಡವಟ್ಟಾಗೇ ಇರುತ್ತೆ ಅಂತ ಹೇಳ್ತೀನಿ ದಟ್ಸ್ ವಾಟ್ ಇಟ್ ಈಸ್ ನಿಮಗೇನಾದ್ರು ಮದುವೆ ಆಗಿದೆ ವ್ಯಕ್ತಿ ಜೊತೆ ಅಂದರೆ ಐ ಆಮ್ ವೆರಿ ಶೋರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ನೀವು ತುಂಬ ಅನುಭವಿಸ್ತಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ನೀವೇ ಡಿಸೈಡ್ ಮಾಡಬೇಕು ಅವ್ರು ಬದಲಾಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಮದುವೆ ಆಗಿಲ್ಲ ಆದರೆ ಈ ಥರ ಎಲ್ಲ ನಡೀತಾ ಇದೆ ಅಂದರೆ ಹೈ ಟೈಮ್ ಟು ಮೂವ್ ಆನ್ ಬಿಟ್ಬಿಡೋದು ಬಹಳ ಬಹಳ ಮುಖ್ಯ ಆಗುತ್ತೆ ಲೀವ್ ಇಟ್ ಅಂತ ಹೇಳ್ತೀನಿ ಲೀವ್ ದ ರಿಲೇಷನ್ಶಿಪ್ ಕಟ್ ದ ರಿಲೇಷನ್ಶಿಪ್ ಡೌಟ್ ಬರ್ತಾ ಇದೆ ಅಂದರೆ ಅವ್ರೇನೋ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇಲ್ಲದ ಸಲ್ಲದ ಅನುಮಾನಗಳು ಬರ್ತಾ ಇದೆ ಅಂದರೂ ಕೂಡ ಒಳ್ಳೇದಲ್ಲ ಇಬ್ಬರೂ ಕೂಡ ಟ್ರಸ್ಟ್ ಮಾಡಬೇಕು ಬಿಲೀವ್ ಮಾಡಬೇಕು ಒಬ್ರನ್ನೊಬ್ರು ಆದರೆ ಅದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನಂಬಿಕೆನೇ ಇಲ್ಲಿ ರಿಲೇಷನ್ಶಿಪ್ನಲ್ಲಿ ಅಲ್ಗಾಡ್ತಾ ಇದೆ ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೋಪ್ ಇಟ್ ಹೆಲ್ಪ್ಡ್ ನಿಮಗೇನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಅಥವಾ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೋದು ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು